सर दयविट्टु सत्य हेळि राधंगे एनादरू आगिदेया इज शी ऑल राइट मिस्टर रमन स्वल्प ताळ्मे इरि निम्म सिचुएशन ननगे अर्थ आगुत्तदे फस्ट अड्रेस बर्कोळ्ळि हेळि सर ननगे नेनपिरुत्ते Got it. Thanks, Inspector. ನಾನು ಈಗಲೇ ಹೊರಡ್ತೀನಿ ಕಾರ್ ಕೀಸ್ ಅಲ್ಲಿ ಇಟ್ಟೆ ಮಾ ನಾನು ಹೋಗಿ ಬರ್ತೀನಿ ಕತ್ರಗುಪ್ಪೆ ಹತ್ರ ಕರೆದಿದ್ದಾರೆ ಏ ರಮಣ ಏನು ನಾನು ಬರ್ತೀನಿ ಇಲ್ಲ ಬೇಡ ಮಾ ನಾನು ಮ್ಯಾನೇಜ್ ಮಾಡ್ತೀನಿ ನೋಡು ಒಬ್ಬನೇ ಹೋಗೋದು ಒಳ್ಳೇದಲ್ಲ ನಾನು ಬರ್ತೀನಿ ಬಾ ರಮಣ ಏನು ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀರಾ ರಾಧನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಫ್ಐ ಕಾಲ್ ಮಾಡಿದ್ರು ಕತ್ರಗುಪ್ಪೆ ಹತ್ರ ಬರಕ ಹೇಳಿದ್ರು ಏನೋ ಮಾಹಿತಿ ಸಿಕ್ಕಿರಬೇಕು ಅಂತ ಅಂತೆ ಏನಂತೆ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ ನಮಗೆ ಏನು ಗೊತ್ತಿಲ್ಲಮ್ಮ ಬಂದ ಮೇಲೆ ಹೇಳ್ತೀವಿ ರಮಣ್ ರೆಡಿ ರಮಣ್ ಎಲ್ಲಕ್ಕೆ ಬರಕ ಹೇಳಿದ್ರು ಕತ್ರಗುಪ್ಪೆ ಅಂದ್ರೆ ಎಲ್ಲಿ ಏನು ಅಡ್ರೆಸ್ ರಮಣ್ ನಾನು ಬರ್ತೀನಿ ದೀಪೋ ಎಲ್ಲರೂ ಹೋಗೋದಕ್ಕೆ ಅದೇನ ಜಾತ್ರೆ ಏನಮ್ಮ ನಮಗೆ ಏನು ವಿಷಯ ಗೊತ್ತಿಲ್ಲ ಅಲ್ಲಿ ಹೋದ ಮೇಲೆ ವಿಷಯ ಏನಂತ ತಿಳ್ಕೊಂಡು ಫೋನ್ ಮಾಡ್ತೀನಿ ಸರಿನಾ ರಮಣ್ ಅಲ್ಲಿಗೆ ಯಾಕೆ ಬರಕ ಹೇಳಿದ್ರು ಏನಾಗಿದೆ रीच आगके केबिड़ मुझे कार हाला अद्वन फॉलो गाड़ी एल निर अल ತಿಂಡಿನೂ ತಿಂದಿಲ್ಲ ಬಿಪಿನೂ ಜಾಸ್ತಿ ಆಗಿದೆ ಊಟ ಆದ್ರೂ ಮಾಡಿ ಬೇಡ ಅನ್ಬಿಟ ಹೇಗ್ ಊಟ ಸೇರುತ್ತೆ ಹೇಳು ನನ್ನ ಮಗಳು ಯಾವ ಸ್ಥಿತಿಯಲ್ಲಿ ಇದಾಳೋ ಏನೋ ನೀನು ಹೀಗೆ ಊಟ ಬಿಟ್ರೆ ರಾಧ ಸಿಕ್ತಳ ಅಕ್ಕ ಹೌದು ಅನ್ನೋದಾದ್ರೆ ಹೇಳು ಮನೆಯಲ್ಲಿರೋರೆಲ್ಲರೂ ಉಪವಾಸ ಇರ್ತೀವಿ ಅಕ್ಕ ನಂಗೂ ತುಂಬಾ ಹಶವಾಗ್ತಿದೆ ನೀವಿಗೆ ಅಳ್ತಾ ಇದ್ರೆ ನಮಗೂ ಊಟ ಸೇರಲ್ಲ ಪ್ಲೀಸ್ ಅತ್ತೆ ಸ್ವಲ್ಪ ಊಟ ಮಾಡಿ ಎರಡೇ ಎರಡು ತುತ್ತಿನಿ ಪ್ಲೀಸ್ ಅನ್ವಿತಾ ಹೋಗಿ ನೀನು ಊಟ ಮಾಡು ನನಗೆ ಬೇಡ ಸರಿ ನನಗೂ ಬೇಡ ಬಿಡಿ ನಾನು ಊಟ ಮಾಡಲ್ಲ ಅಣ್ಣ ರಾಧ ಸಿಕ್ಕಾದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದಾನೆ ಅಲ್ಲಿ ತನಕ ನಾನು ಕಾಯ್ತೀನಿ ಅನ್ವಿತಾ ಸುಮ್ಮನೆ ಹಠ ಮಾಡಬೇಡ ಹೋಗು ನೀನು ಊಟ ಮಾಡು ಹಾಗಾದ್ರೆ ನೀವು ಒಂದೆರಡು ತುತ್ತಿನಿ ಪ್ಲೀಸ್ ಅತ್ತೆ ನಾನೇ ತಿನ್ಸ್ತೀನಿ ಬೇಡ ಅನ್ವಿತಾ ಇದೆ ಲಾಸ್ಟ್ ಹೊತ್ತು ತಗೊಳ್ಳಿ ಬೇಡ ಅನ್ಬೇಡಿ ಅತ್ತೆ ನೀವು ಪುನಃ ಅಳ್ತಾ ಕುತ್ಕೋಬೇಡಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನೇ ಮಾತ್ರೆ ಕೊಡ್ತೀನಿ ಅನ್ವಿತಾ ನಾನು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಬೇಡ ಅಂತಿದ್ಲು ಸದ್ಯ ನಿಮ್ಮ ಮಾತಿಗಾದ್ರು ಒಪ್ಪಿಕೊಂಡಲ್ಲ ಥ್ಯಾಂಕ್ಸ್ ಪುಟ್ಟ ಹೇಳಿದ್ದು ಇದೇ ಜಾಗನಾ ಸರಿ
ಅಲ್ಲ ಇಲ್ಲಿ ಯಾವ ಮಾಹಿತಿ ಸಿಗುತ್ತೆ ವೇಟ್ ಕಾಲ್ ಮಾಡ್ತೀನಿ ಓಕೆ ಏ ರಮಣ್ ಅಲ್ಲೇ ಇದ್ದಾರೆ ಬಾ ಅಣ್ಣ ಸರಿ ಏನಾಯ್ತು ರಾಧಂಗೆ ಇಲ್ಲಿಗೆ ಯಾಕೆ ಕರೆದೆ ರಿಲ್ಯಾಕ್ಸ್ ಗಾಬರಿ ಆಗಬೇಡಿ ನಿಮ್ಮ ವೈಫ್ ಸ್ಕೂಟಿಲಿ ಹೊರಟ್ರು ಅಂತ ಹೇಳಿದ್ರಲ್ವಾ ಅಲ್ಲೊಂದು ಸ್ಕೂಟಿ ನಿಂತಿದೆ ಅದೆಲ್ಲ ನೋಡಿ ಕಲರು ನಂಬರ್ ಎಲ್ಲ ನೀವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಹಾಗೆ ಇದೆ ಯಾವುದಕ್ಕೂ ಒಂದ್ಸಲಿ ಗಾಡಿ ಇದೇನಾ ಅಂತ ನೀವು ಕನ್ಫರ್ಮ್ ಮಾಡಿ ಹೌದು ನೋ ಡೌಟ್ ಇದು ರಾಧಂದೆ ಗಾಡಿ ಓ ಗಾಡ್ ಇದು ಇಲ್ಲಿಗೆ ಹೇಗೆ ಬಂತು ಮತ್ತೆ ರಾಧಾ ಎರಡು ದಿನದಿಂದ ಈ ಗಾಡಿ ಇಲ್ಲೇ ಇದೆ ಅಂತ ಬ್ಯಾಕ್ ಟೈರ್ ಕೂಡ ಪಂಚರ್ ಆಗಿದೆ ಬಹುಶಃ ಗಾಡಿನ ಸೈಡ್ಗೆ ಹಾಕಿ ಮೆಕ್ಯಾನಿಕ್ ನ ಹುಡುಕಕ್ಕೆ ಹೋಗಿರಬಹುದು ಅಥವಾ ಗಾಡಿ ನಿಲ್ಲೇ ಬಿಟ್ಟು ಆಟೋದಲ್ಲೋ ಟ್ಯಾಕ್ಸಿಲೋ ಹೋಗಿರಬಹುದು ಅವರಾಗವರೇ ಹೋದ್ರು ಅಥವಾ ಅವರನ್ನ ಕಿಡ್ನಾಪ್ ಮಾಡಿದ್ರು ಅದೇನೇ ಆಗಿದ್ರು ಇದೇ ಜಾಗದಿಂದ ಆಗಿರಬೇಕು ಅದಂತೂ ಕನ್ಫರ್ಮ್ ಹೌದು ಇನ್ಸ್ಪೆಕ್ಟರ್ ಏಜು ಸ್ಕೂಲ್ ಹತ್ರನೂ ಇಲ್ಲ ಅಂದಮೇಲೆ ನೀವು ಹೇಳಿದ ಹಾಗೆ ಮೋಸ್ಟ್ಲಿ ಇಲ್ಲೇನೋ ಆಗಿರಬೇಕು ಸರ್ ಏನು ಅನಾಹುತ ಆಗಿರೋದಿಲ್ಲಲ್ವಾ ನಾವು ಅದನ್ನು ವಿಚಾರಿಸಿದೀವಿ ಕಳೆದ ಎರಡು ದಿನದಿಂದ ಯಾವುದೇ ರಾಬರಿ ಆಗಲಿ ಕಿಡ್ನಾಪ್ ಆಗಲಿ ರಿಜಿಸ್ಟರ್ ಆಗಿಲ್ಲ ರಾಧಾ ಅವರು ಕಿಡ್ನಾಪ್ ಆದ ದಿನ ಓವರ್ಆಲ್ ಸಿಟಿನಲ್ಲಿ ಒಟ್ಟು 24 ಆಕ್ಸಿಡೆಂಟ್ ಕೇಸ್ ರಿಜಿಸ್ಟರ್ ಆಗಿದೆ ಬಟ್ ಅದರಲ್ಲಿ ಯಾವುದು ನೀವು ಕೊಟ್ಟಿರೋ ಡೀಟೇಲ್ಸ್ ಮ್ಯಾಚ್ ಆಗ್ತಿಲ್ಲ ಮತ್ತೆ ಮತ್ತೇನಾಯ್ತು ರಾಧಂಗೆ ಅವ್ರ ಫೋಟೋ ಇದೆಯಾ ಇದ್ರೆ ಬನ್ನಿ ಅಂಗಡಿಲಿ ವಿಚಾರಿಸೋಣ ಹಾಂ ಇದೆ ಲೆಟ್ಸ್ ಗೋ ಎರಡು ದಿನದಿಂದ ಇವ್ರು ಇಲ್ಲಿ ಬಂದಿದ್ರ ಇವ್ರ ಸ್ಕೂಟಿ ಇಲ್ಲೇ ನಿಮ್ಮ ಶಾಪ್ ಪಕ್ಕನೇ ನಿಂತಿದೆ ಪಂಚರ್ ಆಗಿದೆ ಇಲ್ಲ ಸರ್ ನೋಡಿಲ್ಲ ಸರಿಯಾಗಿ ನೆನಪು ಮಾಡ್ಕೊಳ್ಳಿ ಯಾರು ಲೇಡೀಸ್ ಬಂದಿಲ್ಲ ನೆನಪಿಲ್ವಾ ನಿಮಗೆ ಇಲ್ಲ ಸರ್ ಯಾರು ಬಂದಿಲ್ಲ ನೆನಪಿದ್ರೆ ಹೇಳಲ್ವಾ ಸರ್ ಯಾರನ್ನು ಕೇಳಿದ್ರು ನೋಡಿಲ್ಲ ಅಂತ ಕೆಲವ್ರಿಗೆ ಪೊಲೀಸು ಕೇಸ್ ಅಂದರೆ ಭಯ ಶುರುವಾಗುತ್ತೆ ಸರ್ ಒಬ್ಬರಲ್ಲ ಒಬ್ಬರು ನೋಡಿರ್ಬೇಕು ಸರ್ ಸರ್ ಒಬ್ಬ ಹೆಣ್ಮಗಳು ಗಾಡಿ ಹಾಳಾಗಿ ಯಾರನ್ನಾದರೂ ಹೆಲ್ಪ್ ಕೇಳಿದಾಳೆ ಅಂತಂದರೆ ಯಾರು ನೋಟಿಸ್ ಮಾಡಿರೋದಿಲ್ವಾ ಸರ್ ಜಾಸ್ತಿ ದಿನ ಆಗಿಲ್ಲ ಸರ್ ಎರಡು ದಿನ ಆಗಿದೆ ಇನ್ಸ್ಪೆಕ್ಟರ್ ಪ್ಲೀಸ್ ಬೇರೆ ಏನು ಸೊಲ್ಯೂಷನ್ಸ್ ಇದೆ ಹೇಳಿ ಲೋಕಲ್ ಟ್ರಾಫಿಕ್ ಪೊಲೀಸ್ನ ಕೇಳಿದ್ರೆ ನಾನು ಹೆಲ್ಪ್ ಆಗ್ಬೋದಾ ಯಾರನ್ನು ಕೇಳಬೇಕು ಏನು ಮಾಡಬೇಕು ಅಂತ ಹೇಳಿ ವಿ ವಿಲ್ ಡೂ ಇಟ್ ಅದನ್ನೆಲ್ಲ ನಾವು ಮಾಡಿದ್ದೀವಿ ಎಲ್ಲ ಕಡೆ ವಿಚಾರಿಸ್ತಾ ಇದ್ದೀವಿ ನೀವು ಈಗಲೇ ಯಾವ ತೀರ್ಮಾನಕ್ಕೂ ಬರಬೇಡಿ ಆತಂಕನೂ ಪಡಬೇಡಿ ಸ್ಕೂಟಿನ ನಾವು ಸ್ಟೇಷನ್ ನಿಲ್ಲಿಸಿರ್ತೀವಿ ಕೇಸ್ ಎಲ್ಲ ತೀರ್ಮಾನ ಆದಮೇಲೆ ಬಂದು ಗಾಡಿ ತಗೊಂಡೋಗಿ ಮತ್ತೆ ಫೋನ್ ಮಾಡಿ ಹಾಂ ನಳಿನ ಪರವಾಗಿಲ್ಲ ರಮಣ್ ಏನಂದ ಬಾವ ಏನಾದರೂ ಮಾಹಿತಿ ಸಿಕ್ತಂತ ರಾಧಾ ಎಲ್ಲಿದ್ದಾಳಂತೆ ಹೇಗಿದ್ದಾಳಂತೆ ಅವಳಿಗೇನು ತೊಂದರೆ ಆಗಿಲ್ಲ ಅಲ್ವಾ ರಾಧನ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ವಂತೆ ಅವಳ ಸ್ಕೂಟರ್ ಸಿಕ್ತು ಎಲ್ಲೋ ರೋಡ್ ಸೈಡಲ್ಲಿ ನಿಂತಿತ್ತು ಪಂಚರ್ ಆಗಿತ್ತು ಅಂದ ತಮ್ಮತ್ತ ಅಂಗಡಿಯವ್ರನ್ನೆಲ್ಲ ವಿಚಾರಿಸಿದ್ರಂತೆ ಅವ್ರು ಯಾರು ನಾವು ನೋಡಿಲ್ಲ ಅಂದ್ರಂತೆ ಸದ್ಯಕ್ಕೆ ಇಷ್ಟೇ ಮಾಹಿತಿ ಸಿಕ್ಕಿರೋದು ಅಂದ
ಸ್ಕೂಟರ್ ಅಲ್ಲಿ ನಿಲ್ಲಿಸಿ ಹೋಗಿದ್ದಾಳೆ ಅಂದ್ರೆ ಯಾರು ಗಮನಕ್ಕೂ ಬಂದಿಲ್ವಾ? ಯಾರೊಬ್ರು ಅವಳನ್ನ ನೋಡಿಲ್ವಾ? ದೇವ್ರೆ, ನನ್ನ ಜೀವ ಬೇಕಾದ್ರೂ ತಗೋ, ನನ್ನ ಮಗಳಿಗೆ ಏನು ಆಗದೆ ಇದ್ದಿ ಗಣೇಶ. ನಂಗೆ ಯಾಕೋ ಅನುಮಾನ, ಸ್ಕೂಟರ್ ಅಲ್ಲಿ ನಿಲ್ಲಿಸಿ ಹೋಗಿದ್ದಾಳೆ ಅಂದ್ರೆ ಆಕ್ಸಿಡೆಂಟ್ ಆಗಿರಲ್ಲ, ಒಂದೋ ಯಾರೋ ಕಿಡ್ನಾಪ್ ಮಾಡಿರ್ಬೇಕು. ರೇಖಾ, ಏನೇನೋ ಹೇಳಿ ನಾನು ಹೊಟ್ಟೆ ಹುರಿಸ್ಬೇಡ ಕಡೆ, ಅವಳಿಗೇನು ಆಗದೆ ಇಲ್ಲ ಅಂತ ದೇವ್ರ ಹತ್ರ ಬೇಡ್ಕೊ. ಮೊದ್ಲೇ ಅವಳು ಗ್ರಾಚಾರ ಸರಿ ಇಲ್ಲ, ಆ ದೇವ್ರಿಗೂ ಅವಳ ಮೇಲೆ ಕರುಣ ಇಲ್ಲ. ಯಾರೋ ಕಾಲ್ ಮಾಡ್ತಿದ್ದಾರೆ. ರಾಧಕ್ಕನ ವಿಷಯ ಹೇಳಕ್ಕೆ ಯಾರೋ ಫೋನ್ ಮಾಡೋರೆ ಅನ್ಸ್ತಾರೆ. ಕಟ್ಟಾಯ್ತು, ನಾನು ರಿಟರ್ನ್ ಮಾಡ್ತೀನಿ. ನೀನು ಅದ್ಯಾರಿಗೋ ಕಾಫಿ ಕೊಡ್ಬೇಕಲ್ಲ, ಹೋಗಿ ಕೊಡು. ಗಂಗಾ, ಇಲ್ಲಿ ನೋಡು, ಅದಕ್ಕೆ ಫೋಟೋ ಡೀಟೇಲ್ ಎಲ್ಲ ಹಾಕಿದ್ದಾರೆ. ಛೇ, ಅವ್ರ ಮುಖ ನೋಡಿದ್ರೆ ಅಳು ಬರುತ್ತೆ. ರಾಧಕ್ಕನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಪಾಪದವ್ರು ಅಂತ. ಇಂಥವ್ರಿಗೇನಾದ್ರು ತೊಂದರೆ ಕೊಟ್ಟರೆ ಅವ್ರು ಖಂಡಿತ ನರ್ಕಕ್ಕೆ ಹೋಗ್ತಾರೆ. ಇವತ್ತು ಅದಕ್ಕೆ ಬಗ್ಗೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಆಲ್ಮೋಸ್ಟ್ ಎಲ್ಲ ಪೇಪರಲ್ಲೂ ಈ ಫೋಟೋ ಹಾಕಿದ್ದಾರೆ. ಕನಿಷ್ಠ 100,000 ಜನ ಆದರೂ ಪೇಪರ್ ಓದಲ್ವಾ? ಅದರಲ್ಲಿ ಯಾರಾದರೂ ಒಬ್ರು ಕಾಲ್ ಮಾಡಿ ಇಂಥ ಜಾಗದಲ್ಲಿ ನೋಡಿದ್ವಿ, ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಾಕು, ನಮಗೆ ಅವ್ರನ್ನ ಹುಡ್ಕೋ ದಾರಿ ಸಿಗುತ್ತೆ. ಯಾವ ನಂಬರ್ ಕಾಲ್ ಮಾಡ್ತಾರೆ, ಮನೆ ತ ಆಫೀಸ್ ತ? ಮನೆ ನಂಬರ್ ಕೊಟ್ಟಿದ್ದಾರೆ, ಜೊತೆಗೆ ಅಣ್ಣನ ನಂಬರು ಹಾಕಿದ್ದಾರೆ. ಅಯ್ಯೋ, ಕಾಫಿ ತಣ್ಣಗಾಗೋಗಿದೆ, ಇನ್ನೊಂದ್ಸರಿ ಫ್ರೆಶ್ ಆಗಿ ಮಾಡ್ಕೋಬರ್ತೀನಿ. ಮಾನ್ಸಿ, ಒಂದು ನಿಮಿಷ ಪೇಪರ್ ಕೊಡು. ಏನಾದರೂ ಹೇಳಬೇಕಿತ್ತ? ಇಲ್ಲ. ಅದು ಈಗಷ್ಟೇ ಇದೆಯಾ? ಗಂಗಾ ಕಾಫಿ ತಂದ್ಕೊಟ್ಲಪ್ಪ, ನಾನು ತಂದ್ಕೊಡ್ಲ. ನೀನೇನೋ ಯೋಚನೆ ಮಾಡ್ತಿದ್ಯಾ ಅಂತ ಅನ್ಸುತ್ತೆ, ಡಿಸ್ಟರ್ಬ್ ಆಯ್ತೇನೋ. ನಾನು ಆಮೇಲೆ ಬರ್ತೀನಿ ಬಿಡು. ರಮಣ್, ಪೇಪರಲ್ಲಿ ಫೋಟೋ ಬಂದಿದೆ, ನಿಂಗೇನಾದರೂ ಕಾಲ್ ಬಂದಿತ್ತಾ? ಏನಾದರೂ ವಿಷಯ ಗೊತ್ತಾಯ್ತಾ? ಹಾಂ, ಒಂದಿಬ್ರು ಕಾಲ್ ಮಾಡಿದರು. ಏನಾಯಿತು ಹೇಗಾಯಿತು ಅಂತ ನಮ್ಮನ್ನೇ ಕೇಳಿದ್ರು. ಸ್ಟೇಷನಿಂದ ಸ್ಕೂಟಿ ಸಿಕ್ಕಿರೋದಷ್ಟೇ, ಅದು ಬಿಟ್ಟರೆ ಇನ್ನೇನು ಗೊತ್ತಾಗಿಲ್ಲ. ನಥಿಂಗ್ ನ್ಯೂ.
ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ರಮಣ್ಣ, ಇನ್ನು ಸಂಕಟ ಏನು ಅಂತ ನಂಗೆ ಅರ್ಥ ಆಗಲ್ವಾ? ಚಿಂತೆ ಮಾಡಬೇಡಪ್ಪ, ನಿನ್ನ ಪ್ರಯತ್ನನ ನೀನು ಮಾಡಿದ್ಯಾ, ಇದನ್ನು ಗಣೇಶಂಗೆ ಬಿಟ್ಬಿಡು, ಅವನವಳನ್ನು ಕಾಪಾಡ್ತಾನೆ. ಗಣೇಶ ಅಂದರೆ ರಾಧಂಗೆ ಎಷ್ಟಿಷ್ಟ ಅಂತ ನಂಗೆ ಗೊತ್ತು. ಅವನು ಅವಳಿಗೆ ತೊಂದರೆ ಆಗೋದಕ್ಕೆ ಬಿಡಲ್ಲಪ್ಪ. ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅವಳ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ತೀನಿ. ಏನೇ ಆದರೂ ರಾಧಾ ಗಣೇಶಂಗೆಲ್ಲ ಹೇಳೋರು, ಮೇ ಬಿ ನಾನು ಅದನ್ನೇ ಮಾಡಬೇಕು. ಕಂಪ್ನಿಯ ಲಾಭ ನಷ್ಟ ಬರೀ ಓನರಿಗೆ ಸಂಬಂಧಪಟ್ಟಿರೋದಿಲ್ಲ ಕಣಮ್ಮ. ಈ ವರ್ಷ ನಮ್ಮ ಕಂಪ್ನಿ ಲಾಭ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಕಂಪ್ನಿ ಹೆಸರು ಉಳಿಸೋದಕ್ಕೆ ರಮಣ ಸಿತಾರಕ ತುಂಬ ಕಷ್ಟಪಡ್ತಾ ಇದ್ದಾರೆ. ಫೋನ್ ಬರ್ತಾ ಇದೆಯಾ? ಇಲ್ಲ ಚಿಕ್ಕಪ್ಪ, ಡಿಸ್ಟರ್ಬ್ ಆಗಬಾರ್ದು ಅಂತ ಫೋನ್ ಸೈಲೆಂಟ್ಗೆ ಹಾಕಿದೆ. ನೀವು ಹೇಳಿ. ಮೆಹ್ತಾ ಕಂಪ್ನಿ ನಮ್ಮ ಪ್ರಾಜೆಕ್ಟ್ನ ಒಪ್ಕೊಂಡ್ಬಿಟ್ರೆ ನಮಗೆ ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ ಕಣಮ್ಮ. ಮೆಹ್ತಾ ಕಂಪ್ನಿಗೆ ಮಾರ್ಕೆಟಲ್ಲಿ ಒಳ್ಳೆ ಹೆಸರಿದೆ. ಅವ್ರ ಕಂಪ್ನಿ ಬಗ್ಗೆ ನಾನು ಸ್ಟಡಿ ಮಾಡಿ ಕೆಲವು ನೋಟ್ಸ್ನ ರೆಡಿ ಮಾಡಿದ್ದೀನಿ, ಓದ್ತೀನಿ ಕೇಳಿಸ್ಕೋ. ನಿನ್ನ ಮೀಟಿಂಗಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಹೇಳಿರೋ ಎಲ್ಲ ಪಾಯಿಂಟ್ಸ್ನು ಹೈಲೈಟ್ ಮಾಡಿ ಹೇಳಬೇಕಣ್ಣಮ್ಮ. ಯಾರ್ದು ಮಾದ ಕಾಲು? ಏನೋ ಅರ್ಜೆಂಟ್ ಇರಬೇಕು, ರಿಸೀವ್ ಮಾಡಿ ಮಾತಾಡು. ಕ್ಲೈಂಟ್ ಮಾವ, ಏನೋ ಇಂಪಾರ್ಟೆಂಟ್ ಇದೆ ಅನ್ಸುತ್ತೆ. ಒಂದು ನಿಮಿಷ ನಾನು ಹೊರಗಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗಲ್ಲ. ಯಾವ ಕ್ಲೈಂಟು? ಅದು ಹೆಸರು ಮರೆತೋಯ್ತು, ಹೈದರಾಬಾದ್ನವರು. ಓ, ನಮ್ಮ ಸುಧಾಕರ್ ರೆಡ್ಡಿ ಅವರು. ಅದು ವುಡನ್ ಟೈಸ್ ಬಗ್ಗೆ ಕೇಳಬೇಕು ಅಂತ ಇದ್ರು. ಕೂಡ ನಾನೇ ಮಾತಾಡ್ತೀನಿ. ಚಿಕ್ಕಪ್ಪ, ಇದು ಅವರಲ್ಲ, ಹೊಸ ಕ್ಲೈಂಟು. ನಿಮ್ಗೆ ಅವ್ರು ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ ಇರೋರ. ಯಾವುದೇ ಹೊಸ ಕ್ಲೈಂಟ್ ಬಂದ್ರೂ ಮೊದಲು ಅವ್ರ ಜಾತ್ರೆ ನೋಡೋದೇ ನಾನು. ಯಾರಮ್ಮ ಅವರು? ದೀಪು, ಏನಾಯಿತು? ಕಾಲ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಬೇಡ ಚಿಕ್ಕಪ್ಪ, ಅವರು ಸೀರಿಯಸ್ ಆಗಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡಲ್ಲ, ಸುಮ್ಮನೆ ಏನೇನೋ ಹೇಳಿ ತಲೆ ತಿಂತಾರೆ. ಮೊದಲು ಇದನ್ನು ಮುಗಿಸೋಣ, ನಾನು ಆಮೇಲೆ ಮಾತಾಡ್ತೀನಿ. ಯಾಕಮ್ಮ ತಲೆ ತಿಂತಾರೆ? ಕ್ಲೈಂಟ್ಸ್ ಆಗಿಲ್ಲ, ತಲೆ ಹರಟೆ ಮಾಡಬಾರ್ದು. ಚಿಕ್ಕಪ್ಪ ಬಿಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ನೀವು ಅದೇನೋ ನೋಟ್ಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರಲ್ಲ, ಹೇಳಿ. ಯಾಕಮ್ಮ ಗಾಬರಿ ಆಗಿದೆಯಾ? ಏನಾದರೂ ಸಮಸ್ಯೆ ಇದೆಯಾ? ನಾನು ಮಾತಾಡಲ? ಅಯ್ಯೋ, ಅಂಥದ್ದೇನು ಆಗಿಲ್ಲ ಚಿಕ್ಕಪ್ಪ, ನೀವು ಹೇಳಿ. ಪ್ಲೀಸ್ ಟೈಮ್ ವೇಸ್ಟ್ ಮಾಡಬೇಡಿ. ನನಗೆ ಇದಾದ್ಮೇಲೆ ಇನ್ನೊಂದು ರಿಪೋರ್ಟ್ ಬೇರೆ ರೆಡಿ ಮಾಡಬೇಕು. ರಮಣ್ ಬೇರೆ ಸಿಗಲ್ಲ, ಎಲ್ಲ ನಾನೊಬ್ಬಳೇ ಮಾಡಬೇಕು. ನೀವು ಹೇಳಿ.
ಗಣೇಶ, ಏನು ಹೇಳಲಿ? ನಿನಗೆಲ್ಲ ಗೊತ್ತಲ್ವಾ, 3 ಡೇಸ್ ಆಯಿತು ನಿನ್ನ ಭಕ್ತಿ ನಿನಗೆ ದೀಪ ಹಚ್ಚಿ ಪೂಜೆ ಮಾಡಿಲ್ಲ, ನಿನ್ನ ಹೆಸರಲ್ಲಿ ಜಗಳ ಆಡಿಲ್ಲ. ನೀನು ಅವನ್ನೆಲ್ಲ ಮಿಸ್ ಮಾಡ್ಕೋತಾ ಇದೀವೋ ಇಲ್ವೋ ಗೊತ್ತಿಲ್ಲ. ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಐ ಫೀಲ್ ಸೋ ಬ್ಯಾಡ್. ನಿನ್ನನ್ನು ಅವರು ಎಷ್ಟು ನಂಬಿದ್ರು ಗೊತ್ತಾ? ಏನೇ ಆದರೂ ಗಣೇಶ ಹೆಲ್ಪ್ ಮಾಡ್ತಾನೆ ಅನ್ನೋರು. ನೀನು ಯಾಕೆ ಹೀಗೆ ಮಾಡಿದೆ? ಇದು ನ್ಯಾಯನ ಗಣೇಶ? ಆಲ್ರೆಡಿ 3 ದಿನ ಆಯಿತು ಅವ್ರು ಮಿಸ್ ಆಗಿ. ಒಂದೊಂದು ಸೆಕೆಂಡ್ ಕಳೆದಾಗೂ ಟೆನ್ಷನ್ ಆಗ್ತಾ ಇದೆ, ಹೋಪ್ಸ್ ಕಡಿಮೆ ಆಗ್ತಿದೆ, ಭಯ ಆಗ್ತಾ ಇದೆ. ಅವರಿಲ್ಲದೆ ಬದುಕು ಖಾಲಿ ಅನಿಸ್ತಾ ಇದೆ. ಪ್ಲೀಸ್ ಗಣೇಶ, ಅವ್ರು ಆದಷ್ಟು ಬೇಗ ಸಿಗೋ ಹಾಗೆ ಮಾಡು. ಅಟ್ಲೀಸ್ಟ್ ಅವ್ರು ಎಲ್ಲಿದ್ದರೂ ಸೇಫ್ ಆಗಿರೋ ಹಾಗೆ ಮಾಡು. ಒಂದೇ ಒಂದು ಕ್ಲೂ ಸಿಕ್ಕಿದ್ರೂ ಸಾಕು, ನಾನು ಅವ್ರನ್ನ ಹುಡುಕ್ತೀನಿ. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಪ್ರಾಣನಾದರೂ ಕೊಡ್ತೀನಿ. ನನ್ನ ರಾಧ ನನಗೆ ಸಿಗೋ ಹಾಗೆ ಮಾಡು ಪ್ಲೀಸ್. ನನ್ನ ಮಗನ ಮನಸ್ಸನ್ನ ನೋಯಿಸ್ಬೇಡ ಗಣೇಶ. ರಾಧನ್ನ ಅವನಿಂದ ದೂರ ಮಾಡಬೇಡ. ಅವನಿಗೆ ಆ ನಿರಾಸೆನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅವನಿಗೆ ಒಂದು ಭರವಸೆ ಕೊಡು. ಅವನು ಏನು ಬಯಸ್ತಾನೋ ಅದು ನಿಜ ಆಗಲಿ ಗಣೇಶ. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ರಮಣ್ ಅವರಾ? ಯಾ ಸ್ಪೀಕಿಂಗ್, ರಮಣೇ ಮಾತಾಡ್ತಿರೋದು. ಸರ್, ಪೇಪರಲ್ಲಿ ಫೋಟೋ ಹಾಕಿದಾರಲ್ಲ ಆರಾಧನ ಅನ್ನೋರ್ದು, ಮೊನ್ನೆ ಅವ್ರನ್ನ ನೋಡಿದೆ ಸರ್. ಹೌದಾ? ಒಂದು ನಿಮಿಷ. ಹಲೋ ಹೇಳಿ, ರಾಧನ್ ನೋಡಿದ್ರಾ? ಎಲ್ಲಿ, ಯಾವಾಗ? ಮೊನ್ನೆ ಟೀ ಮಾರೋಣ ಅಂತ ಹೋಗ್ತಿದ್ದೆ ಸರ್. ಅವ್ರು ಕಾಲೇಜ್ ಹತ್ಕೊಂಡು ಹೋದ್ರು, ಜೊತೆಗೆ ಇಬ್ರು ಗಂಡಸಿದ್ರು. ನಾನೇನೋ ಅವ್ರು ರಿಲೇಟಿವ್ಸ್ ಅನ್ಕೊಂಡೆ, ಆದ್ರೆ ಇವಾಗ ಅನುಮಾನ ಬರ್ತಿದೆ ಸರ್, ಬಹುಶಃ ಅವರೇ ಎತ್ತಾಕೊಂಡು ಹೋಗಿದ್ದಾರೆ.